बेंगलुरु में तालाबंदी के दौरान जरूरतमंदों को मुफ्त भोजन दिया जाता है। कर्नाटका प्रदेश युवा कांग्रेस ने जरूरतमंद लोगों के लिए मुफ्त भोजन पैकेट वितरण किया। गांधीनगर निर्वाचन क्षेत्र विधायक दिनेश गुंडूराव ರಾಜ್ಯದಲ್ಲಿ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಸಮಿತಿಯವರು, ಅವರ ಅಧ್ಯಕ್ಷರಾದಂಥ ರಕ್ಷಾರಾಮಯ್ಯವರು ಮತ್ತು ಎಲ್ಲ ಅವರ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಇರುತ್ತೆ. ಬೆಂಗಳೂರು ನಗರದಲ್ಲಿ ದಿವಸಕ್ಕೆ ಸುಮಾರು 3,000 ಜನರಿಗೆ ದಿನನಿತ್ಯ ಆಹಾರದ ಒಂದು ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಬಡವರಿಗೆ ಮೈಗ್ರೆಂಟ್ಸ್ ಇದರೆಲ್ಲರೂ ಕೂಡ ಆಹಾರ ವಿತರಣೆ ಮಾಡ್ತಾರೆ. ಇವತ್ತು ಕ್ಷೇತ್ರದಲ್ಲೇ ಇಲ್ಲಿ ವಿತರಣೆ ಮಾಡಿ ಬಡವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರಿಗೆ ಔಷಧಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಮತ್ತು ಅನೇಕ ಎಲ್ಲ ಈ ವೈದ್ಯಕೀಯ ಚಿಕಿತ್ಸೆ ಮತ್ತು ವೈದ್ಯಕೀಯ ಯಾವುದೇ ರೀತಿಯ ತೊಂದರೆಗಳಾದಾಗ ಅವರಿಗೆ ನೆರವನ್ನು ನೀಡ್ತಕ್ಕಂಥ ಕೆಲಸ ಕೂಡ ಅವರ ಹೆಲ್ಪ್ ಲೈನ್ ಮುಖಾಂತರ ಕರ್ನಾಟಕದಲ್ಲಿ ಇಟ್ಕೊಂಡು ಬಹಳ ಒಳ್ಳೆಯ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇವತ್ತು ಅವರ ಅಧ್ಯಕ್ಷರು ಕೂಡ ಅವರ ಅಕ್ಷರಾಮ ಅವರ ಹಂಶಕ್ಕೆ ಬಂದು ಅದಕ್ಕೆ ಎಲ್ಲ ಸ್ಟೇಟ್ ಆಫೀಸರ್ಗಳು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿದ್ದಾರೆ. ತುಂಬ ಸಂತೋಷ, ಬಹಳ ಒಳ್ಳೆ ಕೆಲಸ ಮಾಡ್ತಾರೆ. ಯೂತ್ ಯೂತ್ ಯಾವ ಥರ ಕೆಲಸ ಮಾಡ್ತಾರೆ ಸರ್? ನಿಮ್ಮ ಯೂತ್ ಯೂತ್ ಇಲ್ಲಿ ಆಹಾರವನ್ನು ವಿತರಣೆ ಮಾಡಿದ್ದಾರೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ಮಾಸ್ಕ್ ವಿತರಣೆ ಮಾಡಿದ್ದಾರೆ ಮತ್ತು ಐಸೋಲೇಷನ್ ಕಿಟ್ಸ್ ಕೊಟ್ಟಿದ್ದಾರೆ. ಐಸೋಲೇಷನ್ ಕಿಟ್ಸ್ ಯಾರ್ಯಾವ ವ್ಯವಸ್ಥೆಗಳ ಅವಶ್ಯಕತೆ ಇದೆ ಅದನ್ನು ಪ್ಯಾಕಪ್ ಮಾಡಿ ಅದೇ ಮಸೀದಿ ಯಾರಿಗಿದೆ ಅಂಥವ್ರದ್ದೆಲ್ಲ ಕೊಡೋದಕ್ಕೆ ನಮ್ಮ ಕ್ಷೇತ್ರ ಕೂಡ ಸಪ್ಲೈ ಮಾಡಿದ್ದಾರೆ. ಸುಮಾರು 500 ಐಸೋಲೇಷನ್ ಕಿಟ್ಸನ್ನು ನಮ್ಮ ಕ್ಷೇತ್ರ ಕೊಟ್ಟಿದ್ದಾರೆ. ತುಂಬ ಬಹುಶಃ ನನಗೆ ಅನಿಸುತ್ತೆ ನಮ್ಮ ಯೂತ್ ಕಾಂಗ್ರೆಸ್ ಸಂಘಟನೆ ಅತ್ಯಂತ ಒಳ್ಳೆ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಯುವ ಸಂಘಟನೆ. ವತಿಯಿಂದ ನಾವು ಶಿವಾಜಿಯ ಒಂದು ಕಾಲದಲ್ಲಿ ಪ್ರತಿದಿನ ಮಧ್ಯಾಹ್ನಕ್ಕೆ 2,500 ರಾತ್ರಿ 1,500 ಪ್ರತಿಯೊಂದು ರೈಲ್ವೆ ಸ್ಟೇಷನ್ಗಳಲ್ಲಿ ಬಸ್ ಸ್ಟೇಷನ್ಗಳಲ್ಲಿ ಎಲ್ಲ ಒಂದು ಪೊಲೀಸ್ ಅವರಲ್ಲಿ ಟ್ರಾಫಿಕ್ ವಾರ್ಡನ್ಗಳಲ್ಲಿ ಕೋವಿಡ್ ವಾರಿಯರ್ಸ್ನಲ್ಲಿ ಬಡವರಿಗಿರಲಿ ಪ್ರತಿಯೊಬ್ಬರಿಗೂ ಊಟ ತರಿಸೋ ಕೆಲಸ ನಮ್ಮ ಯೂತ್ ಕಾಂಗ್ರೆಸ್ ಕಮಿಟಿಯವರು ಪ್ರತಿ ಸ್ಟೇಟಲ್ಲಿ ಮಾಡ್ತಾ ಇದ್ದಾರೆ. ಸ್ಟೇಟ್ ವೈಡ್ ನಡೀತಾರೆ ಆಕ್ಟಿವಿಟೀಸು, ಬೆಂಗಳೂರಲ್ಲಿ ಒಂದು ಕೂಡ ಮೈಸೂರಲ್ಲಿ ಶಿವಮೊಗ್ಗದಲ್ಲಿ ಮಂಗಳೂರಲ್ಲಿ ಪ್ರತಿಯೊಂದು ಡಿಸ್ಟಿಕ್ಟಲ್ಲೂ ನಮ್ಮ ಯೂತ್ ಕಾಂಗ್ರೆಸ್ ಆಕ್ಟಿವಾಗಿ ಒಂದೊಂದು ರೀತಿಯಲ್ಲಿ ಊಟ ತರಿಸೋದು ಇಲ್ಲ ಮಾತಿಗೆ ತರಿಸೋದು ಆಕ್ಸಿಜನ್ ಸಿಲಿಂಡರ್ ತರಿಸೋದು ಮಾಡ್ತಾರೆ. ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ವರ್ಷ ಮಾಡ್ಕೊಡ್ತೀವಿ. ಯಾವ ರೀತಿ ಕೆಲಸ ಮಾಡ್ತಾರೆ ಸರ್ ಯೂತ್ ಕಾಂಗ್ರೆಸ್? ನಾವು ಕೋವಿಡ್ ಆದ್ಮೇಲೆ ಜನ ಹೇಳಬೇಕು, ಇದು ಸರ್ಕಾರಕ್ಕಿಂತ ಯೂತ್ ಕಾಂಗ್ರೆಸ್ ಅವರು ಜಾಸ್ತಿ ಕೆಲಸ ಮಾಡ್ತಾರೆ ಅಂತ ಮೀಡಿಯಲ್ಲಿ ಬಂದಿದೆ, ಅದು ಸೋಷಿಯಲ್ ಮೀಡಿಯಾಲೇ ಬಂದಿದೆ, ಮೀಡಿಯಾಲೇ ಬಂದಿದೆ. ಇದೆಲ್ಲ ಮುಗಿದ ಮೇಲೆ ಅದೊಂದು ರಿವ್ಯೂ ಮಾಡಿ ನಿಮ್ಗಳೇ ಲಾಕ್ಡೌನ್ ಕಂಟಿನ್ಯೂ ಆದರೆ ಏನು ಮಾಡ್ತೀವಿ? ಲಾಕ್ಡೌನ್ ಕಂಟಿನ್ಯೂ ಆದರೆ ನಮ್ಮ ಈ ಸರ್ವಿಸ್ನ ಕಂಟಿನ್ಯೂ ಮಾಡ್ತೀವಿ. ನಾವು ಕಂಟಿನ್ಯೂ ಆಗಂಗಿದೆ ಅನ್ನಷ್ಟು 15 ತಾರೀಕು ಇದೆ, ಅದು ಅಲ್ಲಿವರೆಗೆ ನಾವು ಮಾಡ್ತೀವಿ. ಸರ್, ನಾವು ಕಳೆದ ಬಾರಿ ಲಾಕ್ಡೌನ್ ಆಗಿದ್ದಾಗಲೇ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ವತಿಯಿಂದ
ಪ್ರತಿದಿನವೂ ಸಂತ್ರಸ್ತರು ಏನಿದ್ದಾರೆ ಮತ್ತು ನಿರ್ಗತಿಕರು ಏನಿದ್ದಾರೆ ಮತ್ತು ಬೀದಿ ವ್ಯಾಪಾರಿಗಳು ಇಂಥವ್ರನ್ನ ಗುರುತಿಸಿ ನಾವು ಎಲ್ಲೆಲ್ಲಾಗತ್ತೆ ಅಲ್ಲಲ್ಲಿ ಬ್ಲಾಕ್ ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸೈನಿಕರಂತ ನಿಂತು ಅವ್ರಿಗೆ ಊಟ ಕೊಡುವಂಥದ್ದಾಗಲಿ ಮೆಡಿಸಿನ್ ಕೊಡುವಂಥದ್ದಾಗಲಿ ಈ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಸತತವಾಗಿ ಬರ್ತಾ ಇದ್ದೀವಿ. ಈ ದಿನವೂ ಕೂಡ ನಮ್ಮ ಮೆಜೆಸ್ಟಿಕ್ ಕೇಂದ್ರ ಬಸ್ ಸ್ಟಾಪಲ್ಲಿ ಮತ್ತು ಇಲ್ಲಿ ಏನು ಊರಿಗೆ ಹೋಗಬೇಕಾಗಿದೆ ಮತ್ತು ದಿನ ಗೂಲಿ ಮಾಡುವಂಥವ್ರು ಅವ್ರಿಗೆ ಇವಾಗ ಎಂಥ ಸಂದರ್ಭ ಬಂದಿದೆ ಅಂದರೆ ಒಂದೊತ್ತು ಊಟಕ್ಕೆ ಕೂಡ ಕಷ್ಟ ಆಗಿದೆ. ಅಂಥವ್ರಿಗೆ ನಾವು ಊಟವನ್ನು ತಲುಪಿಸೋ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿ ವಾರ್ಡ್ ಮಟ್ಟದಲ್ಲೂ ನಮ್ಮ ಯುವ ಕಾಂಗ್ರೆಸ್ ಒಂದು ಟೀಮ್ ಮಾಡಿಕೊಂಡು ಕೋಆರ್ಡಿನೇಟ್ ಮಾಡಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾದ ರಕ್ಷಾರಾಮ್ ರವರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮ ರಾಜ್ಯಾದ್ಯಂತ ಮಾಡ್ತಾ ಇದೀವಿ ಸರ್. ಅಂದರೆ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ರಕ್ಷಾರಾಮ್ ಅವರ ಟೀಮ್ ಕಡೆಯಿಂದ ಯೂತ್ ಕಾಂಗ್ರೆಸ್ ಎಲ್ಲ ನಮ್ಮ ಈ ಕಡೆ ಆ ಕಡೆ ಎರಡು ಬ್ಲಾಕ್ ಗಾಂಧಿನಗರ ಬ್ಲಾಕ್ ಒಂದು ಶಶಿಕುಮಾರ್ ಬ್ಲಾಕ್ ಸೇರಿ ಎಲ್ಲರೂ ನಮ್ಮ ತಂದೆ ಎಲ್ಲ ಸೇರಿ ಈ ಕಡೆ ಮೇಸ್ಟಿಕ್ಕು ಈ ಕಡೆ ಈ ಕಡೆ ಆಶ್ರಮ ಇದೆ ಅಲ್ಲಿ ಮತ್ತು ಎಲ್ಲ ಈ ಪಾಪ ಯಾರು ತುಂಬ ಬಡಿದಿರ್ತಾರೆ ರೋಡ್ ರೋಡ್ ಬಿಜೆ ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆಲ್ಲ ಊಟ ವಿಚಾರಿಸಿ ಒಂದು ಮಾಸ್ಕ್ ವಿಚಾರಿಸಿ ಮತ್ತು ಹೋಮ್ ಐಸೋಲೇಷನ್ ಆಗಿರ್ತಾರಲ್ಲ ನಮ್ಮ ರಕ್ಷಾರಾಮ್ ಅವರು ಕಿಟ್ ಕೊಡ್ತಾರೆ ಆ ಕಿಟ್ನ ನಾವು ವಾರ್ಡ್ ರೂಮ್ ಮಾಡಿದ್ದಾರೆ ಆ ವಾರ್ಡ್ ರೂಮಿಂದ ಯಾರ್ಯಾರಿಗೆ ವಿಮೆನ್ಸ್ ಇರುತ್ತೋ ಆ ಕಿಟ್ ವಿಚಾರಣೆ ಮಾಡ್ತಾಯಿದ್ವಿ. ನಮ್ಮ ದಿನೇಶ್ ಗುಂಡ್ರ ಸಾಹೇಬ್ರಿಂದ ನಮ್ಮ ದಿನೇಶ್ ಗುಂಡ್ರ ಸಾಹೇಬ್ರು ಬಂದಿದ್ದಾರೆ. ಅದೇ ನಾವು ಕರ್ನಾಟಕ ಪ್ರದೇಶ ಯುವಕರ್ಣ ಸಮಿತಿಯಿಂದ ಇಡೀ ರಾಜ್ಯಾದ್ಯಂತ ದಿನನಿತ್ಯ ಈ ಯಾವಾಗ ವಿತರಣೆ ಮಾಡೋಕ್ಕಾಗಿ ಹಮ್ಮಿಕೊಂಡಿದ್ದಾರೆ. ಅದು ಅಧ್ಯಕ್ಷರಾದ ರಕ್ಷಾರಾಮ್ ಅವರು ಅವ್ರ ನೇತೃತ್ವ ಮತ್ತು ಪ್ರಧಾನ ಪ್ರದೇಶದ ವಿ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಇಲ್ಲಿ ಗಾಂಧಿನಗರ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ದಿನೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಕ್ಷೇತ್ರ ಪೂರ್ತಿ ಯಾರು ನಿರ್ಗತಿದ್ದಾರೆ ಯಾರಿಗೆ ಪೂರ್ ತುಂಬ ಪೂರಿದ್ದಾರೆ ಅಂಥವ್ರಿಗೆ ಗುರುತಿಸಿ ನಾವು ಈ ಊಟ ಕೊಡೋ ಕಾರ್ಯಕ್ರಮ ದಿನನಿತ್ಯ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಸಾಹೇಬ್ರು ಇವತ್ತು ಬಂದು ಅದು ಕೂಡ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಯೂತ್ ಕಾಂಗ್ರೆಸ್ ಪಕ್ಷದಿಂದ ಕಿಟ್ ಕೊಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದನ್ನು ಸದಾ ಮನೆ ಮನೆ ಕೊಡ್ತೀವಿ. ಈ ಐಸೋಲೇಷನ್ ಕಿಟ್ಟು ಅದನ್ನು ಮನೆ ಯಾರು ಪಾಸಿಟಿವ್ ಆಗಿದ್ದಾರೆ ಅಂಥವ್ರಿಗೆ ತಲುಪ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. इस वीडियो को लाइक करें, हमारे चैनल को सब्सक्राइब कर बेल आइकन जरूर प्रेस करें हमारी लेटेस्ट वीडियो सबसे पहले देखने के लिए.